ಸ್ಪಿನಾಚ್ ಅಥವಾ ಪಾಲಕ್ ಸೂಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿ ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ತುಂಬ ಟೇಸ್ಟಿಯಾಗಿ ಮಾಡೋದು ಈ ಪಾಲಕ್ ಸೂಪ್ನ ಅಂತ ತಿಳಿಸ್ಕೊಡ್ತೀನಿ. ಕಫ ಕೆಮ್ಮು ನೆಗಡಿ ಎಲ್ಲದಕ್ಕೂ ಒಳ್ಳೆಯ ರೆಸಿಪಿ ಇದು. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಈ ಬೆಣ್ಣೆ ಹಾಕೋತಿದ್ದೀನಿ. ಬೆಣ್ಣೆ ಬದಲಾಗಿ ತುಪ್ಪ ಅಥವಾ ಎಣ್ಣೆ ಕೂಡ ಬಳಸ್ಬೋದು. ಬೆಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಬೆಣ್ಣೆ ಬಳಸ್ತೀನಿ. ನಂತರ 1 ಇಂಚ್ನಷ್ಟು ಶುಂಠಿನ ಈ ರೀತಿ ಕಟ್ ಮಾಡಿ ಹಾಕೋತಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ನ ಈರುಳ್ಳಿನ ದಪ್ಪ ದಪ್ಪವಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಮೆತ್ತಗಾಗುವವರೆಗೂ ಬಾಡಿಸ್ಕೋಬೇಕು. ಇವಾಗ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಒಂದೇ ಒಂದು ಹಸಿಮೆಣಸಿನಕಾಯಿನ ಈ ರೀತಿ 3 ಭಾಗಗಳಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ ನಂತರ 1-8 ರಿಂದ 10 ಕಾಳುಮೆಣಸು ಹಾಕೋತಿದ್ದೀನಿ. ಇದರ ಬದಲಾಗಿ ಪೆಪ್ಪರ್ ಪೌಡರ್ನ ಲಾಸ್ಟಲ್ಲಿ ಬೇಕಿದ್ರೂ ಬಳಸ್ಬೋದು, ಇವಾಗೇ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನಂತರ ಒಂದು ದೊಡ್ಡ ಸೈಜ್ನ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳು ಮೆತ್ತಗಾಗುವವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನಂತರ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಪಾಲಕ್ ಸೊಪ್ಪು 1 ಕಟ್ಟು ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಪಾಲಕ್ ಸೊಪ್ಪು ಕೂಡ ಮೆತ್ತಗಾಗುವವರೆಗೂ ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ಸೊಪ್ಪು ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಬೇಕು ಅಂದರೆ 1 ಸ್ಪೂನಷ್ಟು ಉಪ್ಪನ್ನು ಹಾಕಬಹುದು, ಆದರೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಿಲ್ಲ, ಹಾಗೇ ಬಾಡಿಸ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋತೀನಿ. ಇವಾಗ ಚೆನ್ನಾಗಿ ಪಾಲಕ್ ಸೊಪ್ಪನ್ನು ಬಾಡಿಸ್ಕೊಂಡಿದ್ದು ರೆಡಿ ಆಯಿತು. ಪೂರ್ತಿಯಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಮೆತ್ತಗೆ ಬಾಡಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ಇದು ಎಲ್ಲನೂ ಪದಾರ್ಥಗಳು ಬೆಂದಿದೆ. ಸ್ವಿಚ್ ಆಫ್ ಮಾಡಿಕೊಂಡು ಸ್ಟವನ್ನು, ಇದು ಪೂರ್ತಿಯಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಬಿಡಬೇಕಾಗತ್ತೆ. ಸುಮಾರು 1/2 ಗಂಟೆ ಆಗಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಹಾಗೇ ರುಬ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿದೆ ಅಂತ, ತುಂಬ ಸಾಫ್ಟ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ನಂತರ ಅದೇ ಬಾಂಡ್ಲಿ ಇಟ್ಕೊಂಡು ಈ ರುಬ್ಬಿರೋಂತಹ ಮಿಕ್ಸರನ್ನು ಹಾಕೋಬೇಕಾಗತ್ತೆ. ಈ ಜಾರ್ಗೆ ನೀರನ್ನು ಸೇರಿಸ್ಕೊಂಡು, ಸೂಪ್ ಹೇಗೂ ನೀರಾಗೇ ಇರುತ್ತಲ್ವಾ, ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಜಾರ್ಗೆ ನೀರು ಹಾಕಿ ಅದು ಕೂಡ ಹಾಕೋತಾ ಇದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೇ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ನೀರನ್ನೇ ಹಾಕೋಬಹುದು. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ಅದರ ಜೊತೆಲೇ ಒಳ್ಳೆ ರುಚಿ ಕೊಡೋದಕ್ಕೆ 1 ಸ್ಪೂನ್ನಷ್ಟು ಸಕ್ಕರೆ ಕೂಡ ಹಾಕೋತಿದ್ದೀನಿ. ಇದು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೂಪು. ಪಾಲಕ್ ಸೊಪ್ಪಿನ ಫ್ಲೇವರ್ ಇರುತ್ತೆ, ಹಾಗೆ ಈರುಳ್ಳಿ ಟೊಮ್ಯಾಟೊ ಘಮ ಇರುತ್ತೆ. ನಂತರ ಸಕ್ಕರೆಯ ಸ್ವೀಟ್ನೆಸ್ಸು, ಹಾಗೆ ಉಪ್ಪು ಖಾರ ಎಲ್ಲನೂ ಸೇರಿ ಒಂದು ಒಳ್ಳೆ ಬ್ಲೆಂಡಾಗಿ ತುಂಬಾ ರುಚಿಯಾಗಿರುವಂಥ ಆರೋಗ್ಯಕರವಾದ ಸೂಪು ರೆಡಿಯಾಗುತ್ತೆ. ಇವಾಗ ನೋಡಿ ಇದನ್ನು ಸುಮಾರು 3-4 ನಿಮಿಷಗಳ ಕಾಲ ಈ ರೀತಿ ಕುದಿಸ್ಕೊಂಡ್ರೆ ರುಚಿಯಾದಂತಹ ಪಾಲಕ್ ಸೂಪ್ ರೆಡಿ. ಇಮ್ಯುನಿಟಿ ಸಿಸ್ಟಮ್ಗೂ ತುಂಬಾ ಒಳ್ಳೆಯದು, ಬಾಯಿಗೂ ಒಳ್ಳೆ ಟೇಸ್ಟ್ ಕೊಡುವಂತಹ ಆರೋಗ್ಯಕರವಾದ ಸೂಪು ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ದೇಹಕ್ಕೆ ಆರೋಗ್ಯಕರವಾದಂತಹ ಹಾಗೆ ಬಾಯಿಗೆ ರುಚಿಯಾದಂತಹ ಪಾಲಕ್ ದಾಲ್ ಕಿಚಡಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ತೊಗರಿ ಕಾಳನ್ನು ತೊಗೊಂಡಿದ್ದೀನಿ, ಒಂದು ಪ್ರೆಷರ್ ಕುಕ್ಕರಲ್ಲಿ 1 ಬಟ್ಲು. ನೀವು ಸೀಸನಲ್ ಆಗಿ ಯಾವುದನ್ನಾದರೂ ತೊಗೋಬೋದು ಕಾಳುಗಳನ್ನು, ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ 1.5 ಕಪ್ಪಿನಷ್ಟು ಹೆಸರುಬೇಳೆ, ಹಾಗೆ 1.5 ಕಪ್ಪಿನಷ್ಟು ಅಕ್ಕಿ. ಊಟದ ಅಕ್ಕಿ ನಾರ್ಮಲಾಗಿ ಯಾವ್ದು ಯೂಸ್ ಮಾಡ್ತೀವಲ್ವ ಅದನ್ನೇ ತೊಗೊಂಡು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ. ನಂತರ ಇದನ್ನು 2-3 ಟೈಮ್ಸ್ ವಾಶ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ 3/4 ಬರೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು 3 ವಿಷಲ್ಸು ಪ್ರೆಷರ್ ಕುಕ್ ಮಾಡ್ಕೋಬೇಕಾಗತ್ತೆ. ನಮಗೆ ತುಂಬ ಉದುರುದ್ರಾಗಿ ಬೇಕು ಅಂದರೆ ಕೇವಲ 1 ವಿಷಲ್ ಪ್ರೆಷರ್ ಕುಕ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ 2 ವಿಷಲ್ಸು ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ನೀರಲ್ಲಿ 1 ಅವರು ನೆನೆ ಇಟ್ಟಿದ್ದೀನಿ, ಸೊ ದಟ್ ಅದರಲ್ಲಿರುವಂಥ ಮಣ್ಣೆಲ್ಲ ಹೋಗಲಿ ಅಂತ. ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ ಸೊಪ್ಪುಗಳನ್ನು ತುಂಬ ಚೆನ್ನಾಗಿ ವಾಶ್ ಮಾಡಬೇಕು, ಇಲ್ಲಾಂದರೆ ಕಲ್ಲು ಮಣ್ಣು ಹಾಗಾಗೆ ಸಿಗುತ್ತೆ. ಹಾಗಾಗಿ ತುಂಬ ಹೊತ್ತು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ನಾನು ಈ ಪ್ಲೈನ್ ಆಗಿರೋವಂಥ ಪಾಲಕ್ ಸೊಪ್ಪನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಈ ಟೈಮಲ್ಲಿ ನೀವು ಬೇಕಿದ್ರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಹಾಕ್ಬೋದು ಹಸಿಯಾಗಿರೋವಂಥದ್ದು, ಬಟ್ ನನಗೆ ಅದು ಯಾವುದನ್ನು ಹಾಕ್ತಾ ಇಲ್ಲ. ಹಾಗಾಗಿ ಬರೀ ಪಾಲಕ್ ಸೊಪ್ಪನ್ನು ಮಾತ್ರ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ, ನೀರೇನು ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಅದರಲ್ಲಿರೋಂಥ ನೀರೇ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಒಂದು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಆಲ್ಮೋಸ್ಟ್ ಜ್ಯೂಸ್ ರೀತಿಯೆಲ್ಲ ಆಗಿಬಿಟ್ಟಿರುತ್ತೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಕಿಚಡಿ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ, ಹಾಗೆ 2 ಸ್ಪೂನಷ್ಟು ತುಪ್ಪನ ಹಾಕೋತಿದ್ದೀನಿ. ತುಪ್ಪ ಇದು ಹೋಮ್ಮೇಡ್ ತುಪ್ಪ, ಹೇಗೆ ಮಾಡೋದು ಅಂತ ಬೇಕಿದ್ರೆ ಕಾಮೆಂಟ್ ಮಾಡಿ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸುಲಭವಾಗಿ. ಎಣ್ಣೆ ಮತ್ತು ತುಪ್ಪ ಎಲ್ಲ ಕಾದ್ಮೇಲೆ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಚಟ್ಪಟ ಅಂತ ಇದ್ದಾಗೆ
ಜೀರಿಗೆ ಕೂಡ ಹಾಕೋತಿದ್ದೀನಿ ನೋಡಿ. ಜೀರಿಗೆ ಮತ್ತು ಸಾಸಿವೆ ಒಂದೊಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ನಾನಿಲ್ಲಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡು ಚೆನ್ನಾಗೇ ಇರುತ್ತೆ. ನಂತರ ಒಂದು 8-10 ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಎರಡನ್ನು ಚೆನ್ನಾಗಿ ಹಾಕೊಂಡು ಬಾಡಿಸ್ಕೊತಿದ್ದೀನಿ. ನಂತರ ಒಂದು ದೊಡ್ಡ ಸೈಜಿನ ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕು. ಇವಾಗ ಟೊಮ್ಯಾಟೊ ಆಲ್ಮೋಸ್ಟ್ ಬಂದಿದೆ. ಪಾಲಕ್ ಸೊಪ್ಪನ್ನು ರುಬ್ಬಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಹಸಿ ಪಾಲಕ್ ಸೊಪ್ಪನ್ನು ರುಬ್ಕೊಂಡಿದ್ದೀನಿ, ಹಾಗಾಗಿ ಇದು ಪೂರ್ತಿ ಬೇಯೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಅಥವಾ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೋತಿದ್ದೀನಿ. ನೋಡಿ ಇಲ್ಲಿ ಇದಕ್ಕೆ ನಾನು 1 ಸ್ಪೂನಷ್ಟು ಗರಂ ಮಸಾಲ ಹಾಗೆ 1/2 ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕೋತಿದ್ದೀನಿ. ಇದು ಒಂದು ಎಕ್ಸ್ಟ್ರಾ ಕಂಟೆಂಟು, ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಗರಂ ಮಸಾಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಕಿಚಡಿಗೆ. ಇಲ್ಲಿ ನೋಡಿ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ, ಹಾಗಾಗಿ ಇದರ ಕಲರ್ ಕೂಡ ಚೇಂಜ್ ಆಗಿದೆ. ಗ್ರೀನಿಂದ ಒಂಥರ ಪಾಚಿ ಕಲರ್ ಬಂದಿದೆ ಈ ಪಾಲಕ್ ಸೊಪ್ಪಿನ ಗ್ರೇವಿ. ಇದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ದೀವಲ್ವ ಅಕ್ಕಿ ಮತ್ತು ಹೆಸರು ಬೇಳೆ ಹಾಗೆ ತೊಗರಿ ಕಾಳು ಇದನ್ನೆಲ್ಲ ಹಾಕೋತಿದ್ದೀನಿ. ನಿಮಗೆ ತೊಗರಿ ಕಾಳು ಇಷ್ಟ ಇಲ್ಲ ಅಂದರೆ ಸೀಸನಲ್ಲಿ ಯಾವ ಕಾಳು ಸಿಗುತ್ತೋ ಅದನ್ನು ಕೂಡ ಹಾಕೋಬೋದು ನೀವು. ಇದಕ್ಕೆ ಮ್ಯಾಚ್ ಆಗುವಂತಹ ಬಟಾಣಿ ಅಥವಾ ಹೆಸರು ಕಾಳು ಯಾವುದನ್ನಾದರೂ ಹಾಕೋಬೋದು. ಯಾವುದು ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀರು ಎಷ್ಟು ಬೇಕೋ ಅಷ್ಟು, ನಿಮಗೆ ತಿಕ್ಕ ಜಾಸ್ತಿ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ನೀರಾಗಿರಲಿ ಕಿಚಡಿ ಅನ್ನೋದಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಉಪ್ಪನ್ನು ಸೇರಿಸ್ಕೋತಿದ್ದೀನಿ. ನೋಡಿ ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಬೆಳಗ್ಗೆ ಹೊತ್ತು ಲೇಟಾಗಿದ್ದರೆ ಆರಾಮಾಗಿ ಆಗುವಂಥ ಈಸಿ ತಿಂಡಿ ಈ ಕಿಚಡಿ. ಇದನ್ನು ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಹಾಗೆ ಡಿನ್ನರ್ಗೆ ಯಾವ ಟೈಮಲ್ಲಿ ಮಾಡಿಕೊಂಡ್ರು ತುಂಬ ಸಖತ್ತಾಗಿರುತ್ತೆ. ಆದರೆ ಒಂದೇನು ಅಂದರೆ ಬಿಸಿಬಿಸಿಯಾಗಿದ್ದಾಗಲೇ ಇದನ್ನು ತಿಂದ್ಬಿಡ್ಬೇಕಾಗತ್ತೆ, ಆರೋಗ್ಬಿಟ್ರೆ ಅಷ್ಟು ರುಚಿಯಾಗಿರೋದಿಲ್ಲ. ಕಿಚಡಿ ಅಥವಾ ಪೊಂಗಲ್ ಯಾವುದೇ ಐಟಮ್ ಆದರೂ ಬಿಸಿಬಿಸಿಯಾಗಿದ್ದಾಗಲೇ ಇದನ್ನು ತಿನ್ನಬೇಕು. ಇವಾಗ ನೋಡಿ ಇದಕ್ಕೆ ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ನಾವು ಇದಕ್ಕೆ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಒಳ್ಳೆ ರುಚಿ ಕೊಡ್ತಾ ಹೋಗುತ್ತೆ. ಇವಾಗ ತುಪ್ಪ ಹಾಕಿದ್ಮೇಲೆ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಾರಿ. ಈ ಟೈಮಲ್ಲಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಖಾಲಿ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇಲ್ಲ. ಇವಾಗ ನೋಡಿ ಚೆನ್ನಾಗಿ ಇದನ್ನು ಒಂದು 5-6 ನಿಮಿಷಗಳ ಕಾಲ ಮಧ್ಯ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ಇದನ್ನು ಕುದಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಕೆಳಗಡೆ ಎಲ್ಲ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಧ್ಯ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ಕುದಿಸ್ಕೊಂಬಿಟ್ರೆ ರುಚಿಯಾದ ಪಾಲಕ್ ರೆಡಿಯಾಗುತ್ತೆ. ದೇಹಕ್ಕೆ ಕೂಡ ಅಷ್ಟೇ ಒಳ್ಳೆಯದು ಈ ಪಾಲಕ್ ದಾಲ್ ಕಿಚಡಿ. ನೋಡಿದ್ರಲ್ವಾ ಹೇಗಿತ್ತು ಪಾಲಕ್ ದಾಲ್ ಕಿಚಡಿ ಅಂತ? ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಈ ಪಾಲಕ್ ಸೊಪ್ಪಿನ ಪರಾಟ ತುಂಬ ರುಚಿಯಾಗಿರುತ್ತೆ, ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಹಾಗೆ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ಚಪಾತಿ ಬದಲು ವಾರದಲ್ಲಿ 2 ಬಾರಿ ಇದನ್ನು ಸೇವಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ, ಹಾಗೆ ಒಂದು ದೊಡ್ಡ ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ನೀರಿಟ್ಕೊಂಡಿರೋಂಥ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಪಾಲಕ್ ಸೊಪ್ಪನ್ನು ವಾಶ್ ಮಾಡ್ಕೋಬೇಕು, ಮಣ್ಣೆಲ್ಲ ಇಲ್ಲದೇ ಇರೋಂಗೆ ವಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಜಾಸ್ತಿ ನೀರು ತೊಗೊಂಡಿಲ್ಲ, ಜಸ್ಟ್ ಸೊಪ್ಪು ಮುಳುಗೋಷ್ಟು ಮಾತ್ರ ನೀರು ತೊಗೊಂಡು ಇದನ್ನು ಕೇವಲ ಒಂದೇ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಒಂದು 2 ನಿಮಿಷಗಳ ಕಾಲ ಬಿಟ್ಟುಬಿಟ್ರೆ ಒಂದು ಕುದಿ ಬರುತ್ತೆ, ಆವಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಈ ಪಾಲಕ್ ಸೊಪ್ಪಿರುತ್ತಲ್ವ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಾಲಕ್ ಸೊಪ್ಪು. ಇದನ್ನು ನೋಡಿ ಪಲ್ಯ ಕೂಡ ಮಾಡ್ಕೋಬೋದು. ಇದೇ ರೀತಿ ನನ್ನ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಂತರ ಪರಾಟ ಮಾಡೋದಕ್ಕೆ 2 ಬಟ್ಟಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದು ರೆಡಿ ಆಯಿತು. ನಂತರ ರುಬ್ಕೊಂಡಿರೋಂಥ ಈ ಪಾಲಕ್ ಸೊಪ್ಪಿದೆಯಲ್ವ ಅದನ್ನು ಹಾಕೋತಿದ್ದೀನಿ. ನಿಮಗೆ ಖಾರ ಬೇಕು, ಚಿಕ್ಕ ಮಕ್ಕಳು ಯಾರು ತಿನ್ನೋಲ್ಲ ಅನ್ನೋದಾದರೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ಆಪ್ಷನಲ್ಲೂ. ನಾನಿಲ್ಲಿ ಅದು ಯಾವುದನ್ನು ತೊಗೊಂಡಿಲ್ಲ, ಪ್ಲೇನ್ ಪಾಲಕ್ನ ಮಾತ್ರ ತೊಗೊಂಡ್ಬಿಟ್ಟು ಅದನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಒಮ್ಮೆ ಇದನ್ನು ಡ್ರೈ ಆಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಂತರ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಸ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ ನೀರನ್ನೇನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೀರಿನ ಅವಶ್ಯಕತೆ ಬಿದ್ದರೆ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಹತ್ತಿರೋಂಥ ಎಲ್ಲ ಪಾಲಕ್ ಸೊಪ್ಪಿನ ರಸವನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು. ಇನ್ನು ಎಕ್ಸ್ಟ್ರಾ ನೀರು ಬೇಕು ಅನ್ನೋದಾದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಸ್ಕೊಂಡಿದ್ದು ರೆಡಿ ಆಯಿತು. ಇವಾಗ ನೋಡಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ತೊಗೊಂಡ್ಬಿಟ್ಟು
ಲೈಟಾಗಿ ಇದನ್ನು ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಒಮ್ಮೆ ನಾದ್ಕೊಂಡ್ಬಿಟ್ರೆ ಇವಾಗ ಹಿಟ್ಟು ರೆಡಿ ಆಯಿತು ನೋಡಿ. ಇವಾಗ ಚೆನ್ನಾಗಿ ನಾದಬೇಕು, ಸಾಫ್ಟಾಗಿರಬೇಕು. ಹಾಗಂತ ತುಂಬ ಮೆತ್ತಗೆ ಕಲಸ್ಕೊಳಕ್ಕೆ ಹೋಗ್ಬೇಡಿ. ಪಾಲಕ್ ಸೊಪ್ಪು ಸ್ವಲ್ಪ ನೀರು ಬಿಟ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಪರಾಟ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡ್ಬಹುದು. ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಇರಲಿ. ಚಪಾತಿ ಹಿಟ್ಟಿನ ಹದಕ್ಕೆ ಅಥವಾ ಪೂರಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ರೆ ಸಾಕು. ಇದನ್ನ ನಂತರ ಒಂದು 20 ಮಿನಿಟ್ಸ್ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗ 20 ಮಿನಿಟ್ಸ್ ಆಯಿತು. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿದೆ ನೋಡಿ ಪರಾಟ ಹಿಟ್ಟು. ಇದು ನಿಮಗೆ 5 ವಿಧದಲ್ಲಿ ತೋರಿಸ್ತೀನಿ ಅಂತ ಹೇಳಿದಿನಲ್ವಾ, ಹಾಗಾಗಿ 5 ಉಂಡೆಗಳನ್ನು ನಾನು ಒಂದು ಚಪಾತಿಗೆ ಎಷ್ಟು ಬೇಕು ಅಥವಾ ಪರಾಟಾಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು 5 ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊತಿದ್ದೀನಿ ನೋಡಿ. ನಮಗೆ ಈ ಟೈಮಲ್ಲಿ ಗೊತ್ತಾಗುತ್ತೆ ಹಿಟ್ಟು ಸ್ವಲ್ಪ ಮೆತ್ತಗಿದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೋಬಹುದು. ನಾನಿಲ್ಲಿ ಕಲಸಿರೋದು ಸರಿಯಾಗಿದೆ, ಹಾಗಾಗಿ ನಾನು ಏನನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ 5 ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟು ಹತ್ಕೊಳ್ಳೋದಕ್ಕೆ ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದಾಯಿತು. ನಂತರ ಒಂದೊಂದೇ ಲೇಯರ್ಡ್ ಪರಾಟನ ಫಸ್ಟು ನಾವು ಈ ರೀತಿಯಾಗಿ ಒತ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಹಿಟ್ಟನ್ನು ಹತ್ಕೊಂಡ್ಬಿಟ್ಟು ಒಂದು ಬಾಲ್ನ, ಈ ಪರಾಟ ಬಾಲನ್ನು ಈ ರೀತಿಯಾಗಿ ರೋಲ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಗ್ರೀಸ್ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ, ಹಾಗೆ ಸ್ವಲ್ಪ ಗೋಧಿ ಹಿಟ್ಟು. ಗೋಧಿ ಹಿಟ್ಟನ್ನು ಜಸ್ಟ್ ಡಸ್ಟ್ ಮಾಡಿಕೊಂಡ್ರೆ ಸಾಕು, ಸುಮ್ಮನೆ ಉದುರಿಸ್ಕೊಂಡ್ರೆ ಸಾಕು, ತುಂಬ ಏನು ಒತ್ತೋ ಅಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ ತ್ರಿಕೋನಾಕಾರದಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ. ನಾರ್ಮಲ್ಲಾಗಿ ಚಪಾತಿ ಎಲ್ಲ ಮಾಡ್ತೀವಲ್ವ, ಅದೇ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಂತರ ಎರಡನೇ ವಿಧಾನದಲ್ಲಿ ಇದು ಕೂಡ ಹಿಟ್ಟನ್ನು ಹತ್ಕೊಂಡ್ಬಿಟ್ಟು ಒಂದು ಚಿಕ್ಕದಾಗಿ ರೋಲ್ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಹಿಟ್ಟು ಜಾಸ್ತಿ ಇದ್ರೇ ಒಳ್ಳೆಯದು, ಇಲ್ಲಾಂದರೆ ಮೆತ್ತಗೆ ಅಂಟ್ಕೊಂಡ್ಬಿಡುವಂಥ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ ಇದನ್ನು ಚಿಕ್ಕ ಒಂದು ಚಿಕ್ಕ ರೋಟಿ ಸೈಜಿಗೆ ಇದನ್ನು ರೋಲ್ ಮಾಡ್ಕೊಂಡಿದ್ದೀನಿ. ನಂತರ ಎಣ್ಣೆ ಹಾಗೆ ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಡಸ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಚಾಕು ಒಂದು ತೊಗೊಂಡಿದ್ದೀನಿ ನೋಡಿ, ಚಾಕುವಲ್ಲಿ ಮಧ್ಯದಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ಮೇಲೆ ನಾನು ಇಲ್ಲಿ ತೋರಿಸ್ತೀನಲ್ವ, ಆ ರೀತಿಯಾಗಿ ರೋಲ್ ಮಾಡ್ಕೊತಾ ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಸುಮಾರು 7-8 ಲೇಯರ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ನಾವು ರೋಲ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪರಾಟ ಬರುತ್ತೆ. ಈ ರೀತಿಯಾಗಿ ಒತ್ಕೊಂಡು ನಾನಿಲ್ಲಿ ತೋರಿಸ್ತೀನಲ್ವ, ಆ ರೀತಿಯಾಗಿ ಒತ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇದು ಎರಡನೇ ವಿಧ. ಮೂರನೇ ವಿಧಾನದಲ್ಲಿ ಮತ್ತೆ ಹಿಟ್ಟನ್ನು ಹತ್ಕೊಂಡ್ಬಿಟ್ಟು ಚಿಕ್ಕ ಚಪಾತಿಯಷ್ಟು ರೋಲ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ತೋರಿಸ್ತೀನಲ್ವ ಅದೇ ರೀತಿಯಾಗಿ ಮಾಡಿ ನೀವು. ನಾನಿಲ್ಲಿ ಸ್ಕ್ವೇರ್ ಪರಾಟ ಮಾಡೋದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತಿದ್ದೀನಿ. ನಾರ್ಮಲ್ ಚಪಾತಿ ಹಿಟ್ಟಲ್ಲಿ ಕೂಡ ನೀವು ಈ 5 ವಿಧಾನಗಳನ್ನ ಪಾಲಿಸ್ಕೊಂಡು ಮಾಡ್ಕೋಬೋದು ಲೇಯರ್ ಚಪಾತಿಗಳನ್ನು. ತುಂಬ ರುಚಿಯಾಗಿರುತ್ತೆ, ಹಾಗೆ ಅಷ್ಟೇ ಒಂಥರ ಸಾಫ್ಟಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕ್ಬೋದು. ಈ ರೀತಿಯಾಗಿ ನಾವು ಇಲ್ಲಿ ಸ್ಕ್ವೇರ್ ಚಪಾತಿನ, ಸ್ಕ್ವೇರ್ ಪರಾಟನ ಮಾಡ್ಕೋಬೋದು. 4 ಫೋಲ್ಡ್ ಮಾಡ್ಕೊಂಬಿಟ್ರೆ ಇವಾಗ ಸ್ಕ್ವೇರ್ ಪರಾಟ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿ ಉಬ್ಬತ್ತೆ ಇದು, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ಒಂದು ಪರಾಟ ಇದು ಸ್ಕ್ವೇರು. ನಂತರ ಮತ್ತೊಂದು ಉಂಡೆ ತೊಗೊಂಡ್ಬಿಟ್ಟು ಹಿಟ್ಟನ್ನು ಅದ್ಕೊಂಡು ಇದನ್ನು ಕೂಡ ಒಂದು ಚಿಕ್ಕ ಚಪಾತಿ ಆಕಾರದಲ್ಲಿ ರೋಲ್ ಮಾಡ್ಕೋಬೇಕು. ಎಸ್ಪೆಷಲಿ ಇವಾಗ ತೋರಿಸ್ತಿರೋವಂಥ ವಿಧಾನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಒಳ್ಳೆ ಲೇಯರ್ಸ್ ಎಲ್ಲ ಕೊಡುತ್ತೆ. ಈ ಕೇರಳ ಪರಾಟ ಎಲ್ಲ ಮಾಡ್ತೀವಲ್ವ ಆ ರೀತಿಯಲ್ಲಿ ಮಾಡ್ತಿರೋದು, ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ತಿನ್ನೋದಕ್ಕೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಇಲ್ಲಿ ನೋಡಿ ಸ್ವಲ್ಪ ಒಂದು ಸ್ವಲ್ಪ ದೊಡ್ಡದಾಗೆ ಇದನ್ನು ರೋಲ್ ಮಾಡ್ಕೊಂಡಿದ್ದೀನಿ, ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾರ್ಮಲ್ಲಾಗಿ ಎಣ್ಣೆ ಮತ್ತು ಗೋಧಿ ಹಿಟ್ಟನ್ನು ಹಚ್ಚಿಬಿಟ್ಟು ಗ್ರೀಸ್ ಮಾಡ್ಕೋಬೇಕು, ಡಸ್ಟ್ ಮಾಡ್ಕೋಬೇಕು ಗೋಧಿ ಹಿಟ್ಟಲ್ಲಿ. ಇವಾಗ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಂಡ್ರೆ ಚೆನ್ನಾಗಿ ಉಬ್ಬೋದು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಚ್ಕೊತಿದ್ದೀನಿ. ಮತ್ತು ಹಿಟ್ಟನ್ನು ತೊಗೊಂಡು ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ರೀತಿಯಾಗಿ ಜಿಗ್ಝಾಗ್ ವೇಯಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತೋರಿಸ್ತಿರೋದು ಎಸ್ಪೆಷಲಿ ನಿಮಗೆಲ್ಲರಿಗೂ ಈ ವೇ ತುಂಬ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿದ್ರೆ, ಯಾಕಂದರೆ ಇದು ಕೇರಳ ಪರಾಟ ಇರುತ್ತಲ್ವ ಆ ರೀತಿಯಾಗಿ ಬರುತ್ತೆ. ಒಳ್ಳೆ ಟೇಸ್ಟ್ ಕೊಡುವಂಥ, ಒಳ್ಳೆ ಕ್ರಿಸ್ಪಿನೆಸ್ ಕೊಡುವಂಥ ಸ್ಟೈಲ್ ಇದು ಪರಾಟ ಮಾಡೋದ್ರಲ್ಲಿ. ಇವಾಗ ನೋಡಿ ಇದನ್ನು ನಾನಿಲ್ಲಿ ತೋರಿಸ್ತಿರೋವಂಥ ರೀತಿಯಲ್ಲೇ ಫೋಲ್ಡ್ ಮಾಡ್ಕೋಬೇಕು, ರೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ರೋಲ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ರೀತಿಯಾಗಿ ಒತ್ಕೊಂಡು ಲಟ್ಸ್ಕೊಂಡ್ಬಿಟ್ರೆ ರುಚಿಯಾಗಿರೋಂಥ ಕೇರಳ ಪರಾಟ ಸ್ಟೈಲಲ್ಲಿ ಪಾಲಕ್ ಪರಾಟ ರೆಡಿಯಾಗುತ್ತೆ ನೋಡಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಇದನ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಲಾಸ್ಟ್ ಒಂದು ಇದನ್ನು ಸ್ಕ್ವೇರ್ ಪರಾಟ ಮಾಡ್ತಿದ್ದೀನಿ, ಆದರೆ ಒಂದು ಸ್ಪೆಷಲ್ ಸ್ಕ್ವೇರು ಹೇಗೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ. ಇದು ಕೂಡ ಅಷ್ಟೇ, ಹಿಟ್ಟನ್ನು ಹತ್ಕೊಂಡ್ಬಿಟ್ಟು ಒಂದು ಚಿಕ್ಕ ಚಪಾತಿ ಆಕಾರದಲ್ಲಿ ರೋಲ್ ಮಾಡ್ಕೋಬೇಕು ಫಸ್ಟು. ನಂತರ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಾಗೆ ಗೋಧಿ ಹಿಟ್ಟಿಂದ ನಾರ್ಮಲ್ಲಾಗಿ ಎಲ್ಲ ಚಪಾತಿಗೆ ಹೇಗೆ ಮಾಡಿದ್ವಲ್ವ ಎಲ್ಲ ಪರಾಟಾಗೆ ಆ ರೀತಿಯಾಗಿ ಡಸ್ಟ್ ಮಾಡ್ಕೋಬೇಕು. ನಂತರ ಇದನ್ನು 4 ಮೂಲೆಗಳಲ್ಲಿ ಮಡಚ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತೀನಿ ಅಲ್ವಾ ಅದೇ ರೀತಿಯಾಗಿ
ನಂತರ ಅದೇ ನಾಲ್ಕು ಮೂಲೆಗಳಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಮಡಚ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಗೊತ್ತಾಗ್ತಿದೆ ಅನ್ಸುತ್ತೆ ನಿಮಗೆ, ನಾವು ಈ ಬೋಟ್ ಎಲ್ಲ ಮಾಡುವಾಗ ಮಾಡ್ತೀವಲ್ವ ಪೇಪರ್ನ, ಆ ರೀತಿಯಾಗಿ ಮಾಡ್ಕೋಬೇಕು. ಎಡ್ಜಸ್ನ ನಾನು ಸ್ವಲ್ಪ ಚೂಪಾಗಿ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಒಂಥರ ಶೇಪ್ ಚೆನ್ನಾಗಿ ಬರುತ್ತೆ, ಆಕಾರ ಸ್ಕ್ವೇರ್ ಆಕಾರ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ವೇರ್ನು ಲಟ್ಸ್ಕೋತಾ ಇದ್ದೀನಿ, ಎಲ್ಲ ಚಪಾತಿಗಳನ್ನು ನಾರ್ಮಲ್ಲಾಗಿ ಹೇಗೆ ಚಪಾತಿ ಲಟ್ಸ್ಕೋತೀವಲ್ವ ಅದೇ ರೀತಿಯಾಗಿ ನಾನು ಇದನ್ನೆಲ್ಲದನ್ನು ಕೂಡ ಲಟ್ಸ್ಕೋತಾ ಇದ್ದೀನಿ. ನೀವೇನಾದರೂ ಹೊಸದಾಗಿ ಚಪಾತಿ ಅಥವಾ ಪರಾಟ ಮಾಡ್ತಾ ಇದ್ದೀರಾ ಅಂದರೆ, ನಿಮಗೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದಾದರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಈಸಿಯಾಗಿ ಮೂಮೆಂಟ್ ಆಗುತ್ತೆ. ಕಮ್ಮಿ ಹಿಟ್ಟಲ್ಲಿ ಮಾಡಬೇಕು ಅನ್ನೋದಾದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ. ಸುಮಾರು ಒಂದು 2 ವರ್ಷ ಮಾಡಿದ್ರೆ ಆರಾಮಾಗಿ ಸ್ವಲ್ಪ ಸ್ವಲ್ಪ ಕಮ್ಮಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಆರಾಮಾಗಿ ಲಟ್ಸ್ಕೋಬಹುದು. ನೀವಿನ್ನು ಹೊಸದಾಗಿ ಶುರು ಮಾಡ್ತಿದ್ದೀರಾ ಅಡುಗೆ ಕಲಿಯೋದಕ್ಕೆ ಅನ್ನೋದಾದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಲಟ್ಸ್ಕೋಬೇಕು. ಇನ್ನೊಂದು ಟಿಪ್ ಏನು ಅಂದರೆ, ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಬೇಕು, ಹಾಗೆ ಅಂಚುಗಳಲ್ಲಿ ತುದಿಗಳಲ್ಲಿ ತೆಳುವಾಗಿರಬೇಕು, ಆವಾಗ ಚೆನ್ನಾಗಿ ಉಬ್ಬತ್ತೆ ಪರಾಟ ಅಥವಾ ಚಪಾತಿ ಯಾವುದೇ ಆದ್ರೂ ಅಷ್ಟೇ. ನೀವು ರೊಟ್ಟಿ, ಜೋಳದ ರೊಟ್ಟಿ ಆಗಲಿ, ಯಾವುದೇ ಈ ಥರ ಲಟ್ಸ್ಕೊಂಡು ಮಾಡೋವಂಥ ಪದಾರ್ಥ ಆಗಲಿ, ಹೋಳಿಗೆ, ಯಾವುದನ್ನು ಮಾಡಿದ್ರು ಅಷ್ಟೇ, ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಬೇಕು, ತುದಿಗಳಲ್ಲಿ ಸ್ವಲ್ಪ ತೆಳುವಾಗಿರಬೇಕು. ಇವಾಗ ಎಲ್ಲದನ್ನೂ ಲಟ್ಸ್ಕೊಂಡಿದ್ದು ರೆಡಿ ಆಯಿತು. ಹಂಚಿನ ಮೇಲೆ ಹಾಕಿಬಿಟ್ಟು ಪ್ರತಿಯೊಂದನ್ನು ಬೇಯಿಸ್ಕೋಬೇಕು. ಹೇಗೆ ಬೇಯಿಸೋದು ಅಂತ ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಇವಾಗ ಒಂದು ಸೈಡ್ ಫ್ಲಿಪ್ ಮಾಡ್ಕೊಂಡಿದ್ದೀನಿ, ಒಂದು ಸೈಡ್ ಬೆಂದಿದೆ. ಇವಾಗ ಆ ಸೈಡಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪ ಅಥವಾ ಬೆಣ್ಣೆ ಏನನ್ನು ಬೇಕಿದ್ರು ಹಾಕೋಬೋದು, ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನಂತರ ಈ ರೀತಿಯಾಗಿ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು. ಇನ್ನೊಂದು ಸೈಡ್ ಕೂಡ ಫ್ಲಿಪ್ ಮಾಡಿಬಿಟ್ಟು ನೋಡಿ, ಮತ್ತೆ ನಾನು ಪ್ರೆಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕಡೆಗೂ ಪ್ರೆಸ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಪರಾಟ ರೆಡಿ ಆಯಿತು, ಟ್ರಯಾಂಗಲ್ ಶೇಪ್ದು, ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಹಾಗೆ ಲೇಯರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಇವಾಗ ನೋಡಿ, ತೆಗೆದು ಇದನ್ನು ಇಟ್ಕೋತಿದ್ದೀನಿ. ನಂತರ ಎಲ್ಲ ಪರಾಟಗಳನ್ನು ಇದೇ ನಾನಿಲ್ಲಿ ತೋರಿಸಿದ್ದೀನಲ್ವಾ ಯಾವ ರೀತಿ ಬೇಯಿಸ್ಬೇಕು ಅಂತ, ಅದೇ ರೀತಿಯಾಗಿ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೋತಿದ್ದೀನಿ. ನೋಡಿ, ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು, ಆವಾಗ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಪ್ರೆಸ್ ಮಾಡಬೇಕು, ಆವಾಗಲೇ ಪರಾಟ ಉಬ್ಬೋದು, ಇಲ್ಲಾಂದರೆ ಉಬ್ಬೋದೇ ಇಲ್ಲ ಪರಾಟ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ. ಒಂದು ಪರಾಟ ಅಥವಾ ಚಪಾತಿಗೆ ಕೇವಲ 1 ಸ್ಪೂನ್ ಎಣ್ಣೆ ಸಾಕು. ಒಂದು ಸೈಡ್ 1/2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಮತ್ತೊಂದು ಸೈಡು 1/2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಬೇಯಿಸಿದ್ದೀನಿ. ನೋಡಿ, ಸ್ಕ್ವೇರ್ ಚಪಾತಿ, ಸ್ಕ್ವೇರ್ ಪರಾಟ ಸಿಕ್ಕಾಪಟ್ಟೆ ಚೆನ್ನಾಗಿ ಉಬ್ಬುತ್ತೆ. ನೀವು ನಿಜವಾಗ್ಲೂ ಮಾಡಿದ್ರೆ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ರೆಸಿಪಿ ಇದು. ಸ್ಕೂಲ್ಗಳಿಗೆಲ್ಲ ತೊಗೊಂಡೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಗ್ರೀನ್ ಕಲರ್ ಪರಾಟ ಅಥವಾ ಚಪಾತಿ ಅಂದರೆ ಏನೋ ಒಂಥರ ಆಸಕ್ತಿ, ಫ್ರೆಂಡ್ಸ್ಗೆಲ್ಲ ಹೇಳಿಕೊಂಡು ತುಂಬ ಎಂಜಾಯ್ ಮಾಡ್ತಾರೆ ತಿನ್ನುವಾಗ. ಇವಾಗ ನೋಡಿ, ಇದು ಕೇರಳ ಪರಾಟ ಟೈಪ್ ಲಟ್ಸ್ ಇದೆ ಅಲ್ವಾ, ಆ ಪರಾಟ ಎಷ್ಟು ಚೆನ್ನಾಗಿ ಲೇಯರ್ಸ್ ಕಾಣಿಸ್ತಿದೆ ಅಂತ ನೀವೇ ನೋಡಬಹುದು. ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ. ಇವಾಗ ನೋಡಿ, ಲಾಸ್ಟಲ್ಲಿ ಮತ್ತೊಂದು, ಲಾಸ್ಟಲ್ಲಿ ತೋರಿಸಿದ್ನಲ್ವ, ಸ್ಕ್ವೇರ್ ಶೇಪಲ್ಲಿ ಲಟ್ಸ್ಕೊಂಡಿರೋವಂಥದ್ದು, ಎರಡು ಕಡೆ ಮಡಚಿದ್ನಲ್ವ, ಆ ಪರಾಟ ಇದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿಗಳನ್ನ ಟ್ರೈ ಮಾಡಿ ನನ್ನ ಚಾನಲ್ 100K ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ. ನೋಡಿ, ಇವಾಗ ತೋರಿಸ್ತಿದ್ದೀನಿ, ಕಟ್ ಮಾಡಿಬಿಟ್ಟು ಪರಾಟಗಳನ್ನ ಹೇಗೆ ಲೇಯರ್ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಎಲ್ಲ ಪರಾಟಗಳನ್ನೂ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪರಾಟನ ಕಟ್ ಮಾಡಿ ತೋರಿಸ್ತೀನಿ. ನಾರ್ಮಲ್ ಟ್ರಯಾಂಗಲ್ದಿರುತ್ತಲ್ವ, ಅದನ್ನೇ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಲೇಯರ್ಗಳು ಬಂದಿದೆ. ನೋಡಿ ಒಳಗಡೆ, ನೋಡಿ ಕ್ಲೀನಾಗಿ ಲೇಯರ್ಗಳು ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೀವೇ ನೋಡಬಹುದು. ನೋಡಿ, ಕ್ಲೀನಾಗಿ ಲೇಯರ್ಗಳು ಬಿಟ್ಕೊಂಡು ಬಂದಿದೆ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಲೇಯರ್ಡ್ ಪರಾಟಗಳನ್ನ 5 ವಿಧಗಳಲ್ಲಿ ಮಾಡಬಹುದು ಅಂತ. ನಿಮ್ಮ ಮಕ್ಕಳು ಯಾವ ವಿಧ ಇಷ್ಟಪಡ್ತಾರೋ ಅಥವಾ ದೊಡ್ಡವ್ರಿಗೆ ಆಗಲಿ ಯಾವ ವಿಧಗಳು ಇಷ್ಟ ಆಗುತ್ತೋ, ನೀವು ಆ ವಿಧಗಳಲ್ಲಿ ಇದನ್ನು ಟ್ರೈ ಮಾಡ್ಕೊಳ್ಳಿ. ಹಾಗೆ ಇದನ್ನು ಹೇಗಿತ್ತು ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ ನನಗೆ, ದಯವಿಟ್ಟು ಮರಿಬೇಡಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡಬಹುದು ಅಂತ. ಹಾಗೆ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ಈ ಪಾಲಕ್ ಪರಾಟ. ಐರನ್ ಡಿಫಿಷಿಯನ್ಸಿ ಇರೋರಿಗಂತೂ ಹೇಳಿ ಮಾಡಿಸಿರೋಂಥ ರೆಸಿಪಿ ಇದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಹೊಸ ಯಮ್ಮಿ ರೆಸಿಪಿಗಳಿಗಾಗಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಹೊಸ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.
ಮೊದಲನೇದಾಗಿ ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದರ ತುಂಬ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಪಾಲಕ್ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಈ ನೀರಿಗೆ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು, ಇಲ್ಲಾಂದರೆ ಪಾತ್ರೆ ತುಂಬ ನೀರಿರೋದ್ರಿಂದ ನೀರೆಲ್ಲ ಬೀಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊಪ್ಪು ಈ ರೀತಿ ಹಸಿಯಾಗಿದ್ದಾಗ ಹಿಡ್ಸೋದೇ ಇಲ್ಲ ಪಾತ್ರೆಗೆ. ಅದು ಒಮ್ಮೆ ಬೇಯೋದಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಕ್ಲೀನಾಗಿ ಒಳಗಡೆ ಹೋಗ್ಬಿಡುತ್ತೆ ಪಾತ್ರೆ ಒಳಗೆ. ನೋಡಿ, ಇವಾಗ ಸುಮ್ಮನೆ ಒಂದು ಸೌಟ್ನ ಸಹಾಯದಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಸೊಪ್ಪನ್ನೆಲ್ಲ ಒಳಗಡೆ ಹೋಗಿ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ. ನೋಡಿ, ಒಂದು 2 ಸೆಕೆಂಡ್ ಈ ರೀತಿ ಮಾಡಿದ್ರೆ ಸಾಕು, ಅದು ಚೆನ್ನಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇವಲ 3-4 ನಿಮಿಷ ಆಗಿದೆ. ನೋಡಿ, ಸೊಪ್ಪೆಲ್ಲ ನೀಟಾಗಿ ಒಳಗಡೆ ಹೋಗಿದೆ ಪಾತ್ರೆ ಒಳಗಡೆ, ಮೆತ್ತಗಾಗ್ಬಿಡುತ್ತೆ ಸೊಪ್ಪು ಜಸ್ಟ್ 3-4 ಮಿನಿಟ್ಸಲ್ಲೇ. ನೋಡಿ, ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಸೊಪ್ಪನ್ನು, ಎಲ್ಲ ಕಡೆಗೂ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ. ಇವಾಗ ನೋಡಿ, ಸೊಪ್ಪು ಕಲರ್ ಇಷ್ಟು ಗ್ರೀನ್ ಆಗಿದೆ ಅಲ್ವಾ. ಇದೇ ರೀತಿಯಾಗಿ ನಮಗೆ ಪಾಲಕ್ ಪನ್ನೀರ್ ಕೂಡ ಬರಬೇಕು ಅನ್ನೋದಾದರೆ ಅದಕ್ಕೊಂದು ಟಿಪ್ಸ್ ಇದೆ, ಹೇಳ್ಕೊಡ್ತೀನಿ. ಇವಾಗ ನೋಡಿ, ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ನೋಡಿ, ಆಲ್ಮೋಸ್ಟ್ ನೀರು ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ನಾವು ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡ್ಕೊಂಬಿಡಬೇಕು ಸ್ಟವನ್ನು. ಆಫ್ ಮಾಡಿಕೊಂಡು ಈ ಸೊಪ್ಪನ್ನೆಲ್ಲ ನೀರಿಂದ ಬಸಿಬೇಕಾಗತ್ತೆ. ನೋಡಿ, ಒಂದು ಸಿಂಕ್ ಹತ್ತಿರ ಇಟ್ಕೊಂಡ್ಬಿಟ್ಟು ಒಂದು ತೂತ್ ಬಟ್ಲಲ್ಲಿ, ನಿಮ್ಮ ಹತ್ರ ತೂತ್ ಬಟ್ಲು ಇಲ್ಲ ಅಂದರೆ ಪರವಾಗಿಲ್ಲ, ಯಾವುದಾದ್ರೂ ಒಂದು ಜಾಲ್ರಿ ಸೌಟಲ್ಲಿ ಈ ಸೊಪ್ಪನ್ನೆಲ್ಲ ನೀರಿಂದ ಸಪ್ರೇಟ್ ಮಾಡ್ಕೊಳ್ಳಿ. ನಂತರ ನೀರಿಂದ ಸಪ್ರೇಟ್ ಮಾಡ್ತಾ ಇದ್ದಂಗೆ ಒಂದು ಸೆಕೆಂಡಲ್ಲೇ ಇದಕ್ಕೆ ಚೆನ್ನಾಗಿ ಈ ರನ್ನಿಂಗ್ ವಾಟರ್ ಇರುತ್ತಲ್ವ ಟ್ಯಾಪ್ ವಾಟರು, ಅದರಲ್ಲಿ ಇದನ್ನು ತೊಳಿಬೇಕಾಗತ್ತೆ. ನೋಡಿ, ಫುಲ್ ನೀಟಾಗಿ ತಣ್ಣಗಾಗೋವರೆಗೂ ಇದನ್ನು ತೊಳ್ಕೋಬೇಕು. ಹಾಗೇನಾದರೂ ಬಿಸಿ ಇದ್ದರೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಕಲರ್ ಕೂಡ ಇಲ್ಲಿ ನಾವು ಇದೇ ಕಲರು ಮೇಂಟೈನ್ ಮಾಡಬಹುದು. ನೋಡಿ, ಗ್ರೀನಿಷ್ ಆಗಿರುತ್ತೆ. ನಾವೇನಾದರೂ ಬಿಸಿ ಇರೋವಂಥದನ್ನು ಹಾಗೆ ಬಿಟ್ಬಿಟ್ವಿ ಅಂದರೆ ತುಂಬ ಬೆಂದೋಗ್ಬಿಡುತ್ತೆ, ಮತ್ತು ಮಿಕ್ಸಿಗೆ ಹಾಕಿದ್ರೆ ಫುಲ್ ಕಪ್ಪು ಕಲರ್ ಆಗಿಬಿಡುತ್ತೆ ಪಾಲಕ್ ಪನ್ನೀರು. ಹಾಗಾಗಿ ಈ ಗ್ರೀನಾಗೇ ಇರಬೇಕು ಪಾಲಕ್ ಪನ್ನೀರ್ ಅನ್ನೋ ಕಾರಣಕ್ಕೆ ಇದನ್ನು ತುಂಬ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದೇ ಒಂದು ಕುದಿ ನೀರು ಬಂದು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನೋಡಿ, ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ರೆಡಿ ಆಯಿತು. ನಂತರ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಜೀರಿಗೆನೆ ಹಾಕೋತಿದ್ದೀನಿ. ಜೀರಿಗೆ ಎಲ್ಲ ಚಟ್ಪಟ ಅಂತ ಇದ್ದಂಗೆ ಇದಕ್ಕೆ ನಾನು 2 ಪಲಾವ್ ಎಲೆ ಹಾಕೋತೀನಿ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲಾವ್ ಎಲೆ. ನೀವು ಇವಾಗ ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ನಾವು ಬೆಳ್ಳುಳ್ಳಿನ ಉಪಯೋಗಿಸೋದಿಲ್ಲ, ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸ್ಕಿಪ್ ಮಾಡಿದ್ದೀನಿ. ನಂತರ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಂತರ ಒಂದು ದೊಡ್ಡ ಸೈಜಿನ ಟೊಮ್ಯಾಟೋನ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದಿಷ್ಟನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಳ್ಳೆ ರುಚಿ ಬರೋದಿಲ್ಲ. ಹಾಗಾಗಿ ನಂತರ ಟೊಮ್ಯಾಟೊ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಇದಕ್ಕೆ ನಾನು ಅರಶಿನ ಪುಡಿನ ಹಾಕೋತಿದ್ದೀನಿ. ಒಂದು 2 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ, ಜಾಸ್ತಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಜಾಸ್ತಿ ಆದರೂ ಯೋಚನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಲಾಸ್ಟಲ್ಲಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋವಂಥದ್ದು ಬೇಡ. ಇವಾಗ ನೋಡಿ, ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ಹುರಿಬೇಕಾಗತ್ತೆ. ಇವಾಗ ನೋಡಿ ಎಷ್ಟು ಮೆತ್ತಗಾಗಿದೆ ಇದು ಟೊಮ್ಯಾಟೊ ಈರುಳ್ಳಿ ಅಂತ. ಈ ಟೈಮಲ್ಲಿ 1 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ 1 ಸ್ಪೂನಷ್ಟು ಜೀರಿಗೆ ಪೌಡರ್, ಹಾಗೆ ಒಂದು 1/2 ಸ್ಪೂನಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಇವಾಗ ನಾನು 1/2 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಸಾಲ್ಟ್ ಮಾಡ್ಕೋಬೇಕು. ಒಂದೇ 1 ನಿಮಿಷ ಸಾಲ್ಟ್ ಮಾಡ್ಕೊಂಡ್ರೆ ಸಾಕು, ತುಂಬ ಮಾಡ್ಕೊಳ್ಳೋದು ಬೇಡಕ್ಕಾಗಿಲ್ಲ. ನಂತರ ನಾವಿಲ್ಲಿ ರುಬ್ಬಿಟ್ಕೊಂಡಿದ್ದೀವಲ್ವ ಪಾಲಕ್ನ, ಪಾಲಕ್ ಸೊಪ್ಪನ್ನು, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಅಂತ. ನಂತರ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಜಾರ್ಗೆ ಸೇರಿಸ್ಕೊಂಡ್ಬಿಟ್ಟು ಹಾಕೋಬಹುದು. ನೋಡಿ ಇವಾಗ ಪಾಲಕ್ ಸೊಪ್ಪಿನ ಕಲರ್ ನೋಡಿ ಎಷ್ಟು ಗ್ರೀನ್ ಆಗಿದೆ. ಇದೇ ರೀತಿ ಗ್ರೀನಾಗಿ ಬರಬೇಕು ಅಂದರೆ ನಾನು ಹೇಳಿರೋಂಥ ಟಿಪ್ಸನ್ನು ಫಾಲೋ ಮಾಡಿ, ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಪಾಲಕ್ ಪನ್ನೀರು, ಚೆನ್ನಾಗಿ ಕಾಣೋದಿಲ್ಲ, ಹಾಗೆ ರುಚಿ ಕೂಡ ಅಷ್ಟು ಒಳ್ಳೆಯದಿರೋದಿಲ್ಲ. ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಜಾರ್ಗೆ ನೀರು ಹಾಕ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ನೀರಾಗಬೇಕಾ ಅಥವಾ ಗಟ್ಟಿಯಾಗಬೇಕೋ ನೋಡಿಕೊಂಡು ಅದಕ್ಕೆ ನೀವು ಅದರ ತಕ್ಕಂತೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ.
ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರ್. ಇದೇ ರೀತಿಯಾಗಿ ನೀವು ಕೂಡ ಮಾಡಬಹುದು ನಾನು ಹೇಳಿರೋಂಥ ಟಿಪ್ಸನ್ನು ಫಾಲೋ ಮಾಡಿದ್ರೆ. ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ. ಈ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಕರೆದಿಟ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೊಂಡಿದ್ದೀನಿ. ಪನ್ನೀರ್ ಕ್ಯೂಬ್ಸನ್ನು ನೀವು ಇಷ್ಟ ಇದ್ದರೆ ಕರೆದ್ಬಿಟ್ಟು ಕೂಡ ಹಾಕೋಬೋದು. ನಿಮಗೇನಾದರೂ ಕರೆದಿರೋಂಥ ಪನ್ನೀರ್ ಕ್ಯೂಬ್ಸ್ ಇಷ್ಟ ಆಗಲ್ಲ ಅಂದರೆ ಹಸಿದ ಹಾಗೆ ಕೂಡ ಹಾಕೋಬೋದು. ಎರಡು ರೀತಿಯಲ್ಲೂ ಹೋಟೆಲ್ಗಳಲ್ಲಿ ಮಾಡ್ತಾರೆ. ಕೆಲವೊಂದು ಹೋಟೆಲಲ್ಲಿ ಕರೆದ್ಬಿಟ್ಟು ಹಾಕ್ತಾರೆ, ಹಾಗೆ ಕೆಲವೊಂದು ಹೋಟೆಲ್ಗಳಲ್ಲಿ ಹಾಗೆ ಕೂಡ ಹಾಕಿರ್ತಾರೆ. ಅದು ನಿಮ್ಮ ರುಚಿಗೆ ಬಿಟ್ಟಿದ್ದು, ನೀವು ಹೇಗೆ ಬೇಕಿದ್ರೂ ಹಾಕೋಬೋದು. ನೋಡಿ ಇವಾಗ ಪನ್ನೀರ್ ಕ್ಯೂಬ್ಸ್ ಕೂಡ ಹಾಕ್ಕೊಂಡಿದ್ದಾಯಿತು. ನಿಮಗೆ ಪನ್ನೀರ್ ಇಷ್ಟ ಇಲ್ಲ ಅಂದರೆ ಇದ್ರ ಬದಲಾಗಿ ನೀವು ಆಲೂಗಡ್ಡೆ ಕೂಡ ಇದೇ ರೀತಿಯಾಗಿ ಕ್ಯೂಬ್ಸನ್ನು ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಂಡು ಹಾಕ್ಕೊಳ್ಳಿ. ಅದು ಕೂಡ ಒಳ್ಳೆ ರೆಸಿಪಿ ಆಗುತ್ತೆ, ಅದು ಆಲೂ ಪಾಲಕ್ ಆಗುತ್ತೆ. ಸೇಮ್ ಎಲ್ಲ ಪ್ರೊಸೀಜರು ಸೇಮ್ ಇರುತ್ತೆ, ಆದರೆ ಪನ್ನೀರ್ ಬದಲಾಗಿ ಆಲೂ ಹಾಕ್ಕೋಬೇಕು ಅಷ್ಟೇ. ನಂತರ ಇಲ್ಲಿ ನಾನು ಫ್ರೆಶ್ ಕ್ರೀಮನ್ನು ತೊಗೊಂಡು ಒಂದು 2-3 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ರೀಮ್ ಏನಾದರೂ ಅವೈಲೇಬಲ್ ಇಲ್ಲ ಅಂದರೆ ನಾರ್ಮಲ್ ಹಾಲಿನ ಮೇಲಿನ ಕೆನೆ ಇರುತ್ತಲ್ವಾ, ಅದನ್ನು ವಿಸ್ಕರಲ್ಲಿ ಒಮ್ಮೆ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಮನೆಯಲ್ಲೇ ಕ್ರೀಮ್ ರೆಡಿ ಆಗುತ್ತೆ. ನೋಡಿ ಇವಾಗ ಕ್ರೀಮ್ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಈ ಪಾಲಕ್ ಪನ್ನೀರ್ಗೆ. ನೀವು ಯಾವುದೇ ಸಬ್ಜಿ ಅಥವಾ ಕರಿ ಏನೇ ಮಾಡಿದ್ರೂ ಅದಕ್ಕೆ ಈ ರೀತಿಯಾದ ಕೆನೆ ಹಾಕ್ಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ. ನಂತರ ಒಂದು 100 ಗ್ರಾಮ್ನಲ್ಲಿ ಒಂದು 1/4 ಭಾಗದಷ್ಟು 25 ಗ್ರಾಮ್ನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕೂಡ ಅಷ್ಟೇ, ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಮೊದಲಿಗೆ ಒಗ್ಗರಣೆ ಹಾಕ್ಕೊಳ್ಳುವಾಗಲೇ ಬೆಣ್ಣೆ ಹಾಕೋಬೋದು, ಆದರೆ ಪಾಲಕ್ ಪನ್ನೀರ್ ಅಥವಾ ಯಾವುದೇ ಕರ್ರಿಗೆ ಲಾಸ್ಟಲ್ಲಿ ಬೆಣ್ಣೆ ಹಾಕೋದ್ರಿಂದ ಒಂದು ರೀತಿಯಾದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ. ಇವಾಗ ನೋಡಿ ಪಾಲಕ್ ಪನ್ನೀರು ತುಂಬ ಚೆನ್ನಾಗಿ ರೆಡಿ ಆಗಿತ್ತು. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾದಂಥ ಈಸಿ ಮೆಥಡಲ್ಲಿ ಮಾಡಿರುವಂಥ ಪಾಲಕ್ ಪನ್ನೀರ್ ರೆಡಿ ಆಯಿತು. ಇದನ್ನು ಪೂರಿ, ಪುಲ್ಕ ಅಥವಾ ಕುಲ್ಚ, ರೋಟಿ, ನಾನ್ ಅಥವಾ ನಾರ್ಮಲ್ಲಾಗಿ ಜೋಳದ ರೊಟ್ಟಿ ಎಲ್ಲದ್ರ ಜೊತೆಲೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಎಷ್ಟು ಈಸಿ ಅಲ್ವಾ ಇದನ್ನು ಮಾಡೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಬೇಕಿದ್ರೆ ನೀವು ಕ್ರೀಮನ್ನು ಮೇಲೆ ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬಹುದು. ಹಾಗೆ ನೀವೇನಾದರೂ ಸರ್ವ್ ಮಾಡುವಾಗ ನಿಂಬೆಹಣ್ಣನ್ನು ಕೂಡ ಜೊತೆಲಿ ಸರ್ವ್ ಮಾಡಿದ್ರೆ ಒಳ್ಳೆ ರುಚಿ ಇರುತ್ತೆ.